ಕ್ಷೇತ್ರ ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟ ಕ್ಷೇತ್ರ ನಿಜ. ಆದರೆ ರಾಜಕೀಯವಾಗಿ ನನಗೆ ಹೆಚ್ಚು ಮಾನಸಿಕವಾಗಿ ವೇದನೆಯನ್ನು ಕೊಟ್ಟಂತ ಕ್ಷೇತ್ರವೂ ಕೂಡ ಹೌದು. ಕಳೆದ ಚುನಾವಣೆಯಲ್ಲಿ ಇಷ್ಟೊಂದು ಕೆಟ್ಟದಾಗಿ ಸೋಲ್ತೀನಿ ಅಂತೇಳಿ ಅನ್ಕೊಂಡಿರಲಿಲ್ಲ ನಾನು. ಹಳ್ಳಿಗಳಿಗೆ ಹೋದಾಗ ಪ್ರೀತಿ ಗೌರವ ಎಲ್ಲ ತೋರಿಸೋದು ಚುನಾವಣೆಯಲ್ಲಿ, ಆದರೆ ಮತ ಹಾಕ್ಲಿಲ್ಲ. ಅದಕ್ಕೆ ಬಿಜೆಪಿಯವರು ಜೆಡಿಎಸ್ನವರು ನಮ್ಮ ಪಕ್ಷದವರು ಕಾರಣ. ಯಾರು ಮಾತಾಡ್ತಾ ಪಾದಿ ಹೇಳಿದ್ರಲ್ಲ, ನಾನು 36,000 ಬತ್ತದಿಂದ ಸೋತದ್ದು ಮರೆಯಕ್ಕಾಗಲ್ಲ ನನಗೆ. ಬರಮಾಕತ್ತಾಗಿದೆ ನನ್ನ ಜೀವನದಲ್ಲೂ ಅಷ್ಟೇ. ಸಿದ್ದರಾಮಯ್ಯ ನನ್ನ ಮಂತ್ರಿ ಮಂಡಲದ ಅನ್ಸೆರ್ಮೋನಿಯಸ್ ಆಗಿ ತೆಗೆದ್ದಲ್ಲ, ಯಾವುದೇ ಕಾರಣ ಇಲ್ಲದೆ ನಾನು ತೆಗೆದ್ರಲ್ಲ, ಅದು ಎದ್ದೂ ಕೂಡ ನನ್ನ ಜೀವನದಲ್ಲಿ ಮರೆಯಾಗ್ತಿತ್ತ ಬರೆ ಹಾಕಿಬಿಟ್ರು. ನನಗೆ ಮರೆಯಾಗಿ ಬರೆಯಲಾಗದಂಥ ಘಟನೆ ಅಲ್ಲ ವಿಚಾರ ಅದು. ಇವತ್ತು ಕೂಡ ನನಗೆ ಭಾಳ ನೋವಾಗಿದೆ. ನನ್ನನ್ನು ತೆಗೆದ ಮೇಲೂ ಕೂಡ ನಾನು ಚುನಾವಣೆ ನಿಂತಾಗ ನನ್ನ ಯಾವ ರೀತಿ ನಡ್ಕೊಟ್ರು, ಯಾವ ರೀತಿ ತೊಂದರೆ ಕೊಟ್ಟರು, ಎಷ್ಟು ಕಷ್ಟ ಅನುಭವಿಸಿದೆ, ಎಷ್ಟು ನೋವನ್ನು ಅನುಭವಿಸುತ್ತೆ ಅಂತಕ್ಕಂಥದ್ದು ಗೊತ್ತು ನನಗೆ. ಸಿದ್ದರಾಮಯ್ಯ ಜೀವನದಲ್ಲಿ ಮರೆಯಲಾಗದೆ ಅಂತ ರೀತಿಯಲ್ಲಿ ನನಗೆ ಆಘಾತವನ್ನು ಉಂಟು ಮಾಡಿದತ್ತು. ಅವರು ಕೂಡ ಎಂದೂ ಮರೆಯೋದಿಲ್ಲ ಅದನ್ನು ಮಾಡಿದತ್ತು. ನನ್ನ ಸುದೀರ್ಘ ರಾಜಕೀಯ ಜೀವನದಲ್ಲಿ ಯಾವ ರಾಜಕಾರಣಿಯೂ ಕೂಡ ಯಾವ ನಾಯಕರು ಕೂಡ ಮಾಡದೇ ಇರತಕ್ಕಂಥದ್ದು ರೀತಿಯಲ್ಲಿ ಆ ರೀತಿ ಆಘಾತವನ್ನು ಉಂಟು ಮಾಡಿದ ಎಂದೂ ಮರೆಯೋಕ್ಕಾಗೋದಿಲ್ಲ ಅದನ್ನು.